ಏಳನೇ ತಾರೀಕಿನಂದು ಮುಲ್ಕಿ ಕೋಲಾರ್ನಲ್ಲಿ ದಿವಂಗತ ಇಂದಿರಾ ಗಾಂಧಿಯವರ ಬೊಮ್ಮಗಳಾದಂತಹ ಭಾರತ ದೇಶ ಕಂಡಂಥ ಒಬ್ಬ ದಿಟ್ಟ ಮಹಿಳೆ, ಹೆಚ್ಚಿನ ಮಹಿಳೆ ಆದಂಥ ದಿವಂಗತ ಇಂದಿರಾ ಗಾಂಧಿಯವರ ಬೊಮ್ಮಗಳಾದಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಮೊದಲ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ನೀಡುವಂತಹ ಸಂದರ್ಭ ಕೂಡಿಬಂದಿದೆ. ಪ್ರಿಯಾಂಕಾ ಗಾಂಧಿಯವರನ್ನು ದಿವಂಗತ ಇಂದಿರಾ ಗಾಂಧಿಯವರ ಪ್ರತಿರೂಪ ಅಂತಲೇ ಬಿಂಬಿಸ್ತಾರೆ. ಶೈಲಿ, ಅವರು ಮಾತನಾಡುವಂಥ ಶೈಲಿ, ಅವರ ಸ್ವಭಾವ, ಅವರ ಹೋರಾಟದ ಚುಚ್ಚು, ಅವರ ಬಡವರ ಮೇಲೆ, ಶೋಷಿತ ವರ್ಗದವರ ಮೇಲೆ ಇರುವಂತಹ ಪ್ರೀತಿ ಬಹುಶಃ ರಾಷ್ಟ್ರಾದ್ಯಂತ ಇಂದಿರಾ ಗಾಂಧಿಯೇ ಸ್ವತಃ ಮರುಜನ್ಮ ಪಡೆದಿದ್ದರೆಂಬ ಮಾತನ್ನು ಇವತ್ತು ನಾವು ಕೇಳಿಬರ್ತೇವೆ. ಪ್ರಿಯಾಂಕಾ ಗಾಂಧಿಯವರು ಮೊದಲ ಬಾರಿಗೆ ನಮ್ಮ ಜಿಲ್ಲೆಗೆ ಆಗಮಿಸಿದ್ದಾರೆ. ಅದೇ ರೀತಿಯಲ್ಲಿ ಸಂದರ್ಭದಲ್ಲಿ ಮುಲ್ಕಿ ಮೂಡು ಜೊತೆಗೆ ಅವರು ವಿಶೇಷವಾಗಿ ಭೇಟಿ ಕೊಡಬೇಕೆಂಬ ಆಸೆ ಇಲ್ಲ. ನಮ್ಮ ಕ್ಷೇತ್ರಕ್ಕೆ ಶಕ್ತಿ ತುಂಬ, ನಮ್ಮ ಕ್ಷೇತ್ರದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾಡಬೇಕು, ನಮ್ಮ ಕ್ಷೇತ್ರದ ಪ್ರಜ್ಞಾವಂತ ಜನರನ್ನು ಉದ್ದೇಶಿಸಿ ಮಾತಾಡಲು ಪ್ರಿಯಾಂಕಾ ಗಾಂಧೀಜಿಯವರು ಬರ್ತಾ ಇದ್ದಾರೆ.